ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರ, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಹೇಳ್ಬೇಕ್ರೆ, ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ದುಡ್ಡಿನ ಸುರಿಮಳೆನೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ದುಡ್ಡು ಗಂಟು 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 ಗತಿ ಬರುತ್ತೆ, ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ. ಏನಪ್ಪ ಅಂದರೆ ಯೂಟ್ಯೂಬ್ನ ಒಂದು ಹೊಸ ನೀವು ಅಪ್ಡೇಟ್ ಮಾಡಿದರೆ ಏನಪ್ಪ ಅಪ್ಡೇಟ್ ಅಂತ ನಾನು ನಿಮಗೆ ಈ ಒಂದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗಿದೆ ಅವ್ರಿಗೂ, ಮತ್ತು ಇನ್ನೂ ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗಿಲ್ಲ, ಇನ್ನು ಮುಂದೆ ಮೌಂಟೇಷನ್ ಆನ್ ಮಾಡ್ಬೇಕಂತಂದ್ರೆ ಅವರು ಕೂಡ ತುಂಬ ಖುಷಿ ಪಡುತ್ತೆ. ಆ ರೀತಿ ಅಪ್ಡೇಟ್ ಇದೆ. ಅದು ಏನು ಅಪ್ಡೇಟ್ ಅಂತ ನಾನು ನಿಮಗೆ ಈ ಒಂದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಈ ಒಂದರಲ್ಲಿ ಸ್ಟಾರ್ಟ್ನ ಈ ಒಂದರಲ್ಲಿ ಸ್ಟಾರ್ಟ್ ಮಾಡಿದ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸುಮ್ಮನೆ ಹತ್ರ ಪ್ಲೀಸ್ ಗರ್ಲ್ಸ್ ಮನೆಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನೋಡಿ ಟನ್ನದು ಕಿಲೋಮೀಟರ್. ಅದ್ರ ಜೊತೆಗೆ ನನ್ನೊಂದು ವೀಡಿಯೋ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾ ಇದ್ದಾರೆ. ಜಸ್ಟ್ ನೋಡಲ್ಲ ಫೇಸ್ಬುಕ್ ಪ್ರೊಫೈಲ್ ಕೂಡ ಒಂದು ಸಷ್ಟು ಹೊಸದಾಗಿ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿರ್ತೈತೆ. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲು ಬಂದ್ಬಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಖುಷಿಯಾಗೋ ವಿಷಯನೇ. ಯಾಕಪ್ಪ ಅಂದರೆ ಮೊದಲು ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಬೇಜಾರಾಗ್ತಿತ್ತು. ಬೇಜಾರು ಅಂದರೆ ಯಾವತ್ತಂದ್ರೆ ಇತ್ತೀಚೆಗೆ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ನಲ್ಲಿ ಏನೋ ಯಾರ್ಡ್ಸ್ ಅನ್ನೋ ಜಾಸ್ತಿ ಯಾರ್ಡ್ಸ್ ರನ್ ಮಾಡ್ತಾಯಿದ್ರು, ಜಾಸ್ತಿ ಯಾರ್ಡ್ಸ್ ಪ್ಲೇ ಮಾಡ್ತಾಯಿದ್ರು. ಆದ್ರೆ ಬಟ್ ರನ್ನಿಂಗ್ ಅನ್ನೋದು ಬರ್ತಿರಲ್ಲ, ಜಾಸ್ತಿ ಬರ್ತಿರಲ್ಲ. ಯಾರ್ಡ್ಸ್ ಅನ್ನೋದು ಜಾಸ್ತಿ ರನ್ ಮಾಡ್ತಿದ್ರು, ಆದ್ರೆ ಟರ್ನಿಂಗ್ ಅನ್ನೋದು ಜಾಸ್ತಿ ಬರ್ತಿರ್ಲಿಲ್ಲ. ನೀವು ನೋಡ್ಬೋದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಒಂದು ಬೇಜಾರಾಗಿತ್ತು. ಯೂಟ್ಯೂಬ್ನಲ್ಲಿ ಎಷ್ಟೋ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಲಾಂಗ್ ವೀಡಿಯೋ ಶಾರ್ಟ್ ಶೂಟ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಆದ್ರೆ ಬಟ್ ಅರ್ನಿಂಗ್ ಒಂದೇ ಆಗ್ತಾ ಇಲ್ಲ. ಎಷ್ಟು ಏನು ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ಜಾಸ್ತಿ ಅರ್ನ್ ಆಗ್ತಾ ಇಲ್ಲ, ದುಡ್ಡು ಆಗ್ತಾ ಇಲ್ಲ ಅಂತ ತುಂಬ ಜನ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗಿದ್ರು. ಅದರಲ್ಲಿ ನಮ್ಮ ಯೂಟ್ಯೂಬ್ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಯೂಟ್ಯೂಬ್ದವ್ರು ಒಂದು ಫೀಡ್ಬ್ಯಾಕ್ ಅನ್ನೋದು ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಪ್ಡೇಟ್ ಮಾಡಿದರೆ. ಏನಪ್ಪ ಅಪ್ಡೇಟ್ ಅಂದರೆ ಯೂಟ್ಯೂಬ್ ಏನು ಮ್ಯಾನೇಜರ್ ಏನಿದ್ರು ಅವ್ರು ಏನು ಮಾಡಿದ್ದಾರೆ, ಯಾವಾಗ ಯೂಟ್ಯೂಬ್ ಅನ್ನೋದು ಒಂದು ಚೇಂಜ್ ಮಾಡಿಬಿಟ್ಟಿದ್ರು. ಚೇಂಜ್ ಅಂದರೆ ಏನಪ್ಪ ಅಲ್ವ, ಯೂಟ್ಯೂಬ್ನಲ್ಲಿ ಮೊದಲು ಯಾವ ರೀತಿ ಇತ್ತು ಅಂದರೆ ನನಗೆ ಸರಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡಿ. ಏನಪ್ಪ ಅಪ್ಡೇಟ್ ಅಂದರೆ ಇದೆ ನೋಡಿ, ಮೊದಲು ಒಂದು ತಿಂಗಳ ಹಿಂದ್ಗಡೆನೆ 7,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಯೂಟ್ಯೂಬ್ನ, ಎಷ್ಟು ಡಾಲರ್ ಕೊಟ್ಟಿದ್ದಾರೆ ನೀವು ನೋಡ್ಕೊಳ್ಳಿ, ಎಷ್ಟು 0.26 ಸಮಥಿಂಗ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟಾಯ್ತು, ಒಂದು 24 ರೂಪಾಯಿ 25 ರೂಪಾಯಿ ಆಗ್ಬೋದು ಇಷ್ಟೇ. ಇದು ಒಂದು ತಿಂಗಳ ಹಿಂದ್ಗಡೆ 7,000 ವ್ಯೂಸ್ಗೆ. ಸಡನ್ ಆಗಿ ಈಗ ನೋಡಿ ಈ ಪ್ರೆಸೆಂಟ್ ಆಗಿಬಿಟ್ಟು ಈ ತಿಂಗಳಲ್ಲಿ ನೋಡ್ಕೊಳ್ಬೋದು ಒಂದು 2,000 ಒಂದು ವ್ಯೂ ಅಂದರೆ ಒಂದು 2,000 ಒಂದು ವ್ಯೂಸ್ ಇದೆ. ಆ ಒಂದು ವೀಡಿಯೋ ನಾನು ನಿಮ್ಗೆ ಆಗ್ತಾ ಇದ್ದೀನಿ. ಅದರ ಅರ್ನಿಂಗ್ ನೋಡ್ಕೊಳ್ಳಿ ಎಷ್ಟಾಗಿದೆ ನೋಡ್ಕೊಳ್ಳಿ, ಎಷ್ಟು 64 ರೂಪಾಯಿ, ಎಷ್ಟು 0.50 ಮೇಲ್ಗಡೆ ಇದೆ, ಅಂದರೆ ಸಮಥಿಂಗ್ ಒಂದು ಡಾಲರು. ಅದಕ್ಕಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟಾಗುತ್ತೆ, ಈಗ ಏನಿದೆ ಒಂದು ತಿಂಗಳಿಂದ ಏನಿದೆ ಯೂಟ್ಯೂಬ್ ಅರ್ನಿಂಗ್ ಅನ್ನೋದು ಜಾಸ್ತಿ, ರಿವಿನ್ಯೂ ಅನ್ನೋದು ಅಂದರೆ ರಿವಿನ್ಯೂ ಅನ್ನೋದು ಜಾಸ್ತಿ ಮಾಡಿದರೆ ಕಂಪೇರ್ ಮಾಡಿ ನೀವು ಇದಕ್ಕೆ ಇವಾಗ ಜಾಸ್ತಿ ಆಗಿದೆ. ಆ ಮಂತ್ಕ್ಕಿಂತ ಈ ಮಂತ್ಕ್ಕವರು ಬೆಟ್ರ್, ಈ ಮಂತಲ್ಲಿ ಜಾಸ್ತಿ ಅರ್ನಿಂಗ್ ಅನ್ನೋದು ಕೊಡ್ತಾ ಇದ್ದಾರೆ ಯೂಟ್ಯೂಬ್ದವರು. ಇದು ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮೊದಲು 25 ರೂಪಾಯಿ 30 ರೂಪಾಯೋ 40 ರೂಪಾಯೋ ಬರಲ್ಲ, ಒಂದು ವೀಡಿಯೋ ಒಂದು ಅಷ್ಟು ಬರಲ್ಲ. ಆ್ಯಕ್ಚುಲಿ 20 ರೂಪಾಯಿ 30 ರೂಪಾಯಿ ಬರ್ಬೋದು ಸಮಥಿಂಗು, ಈಗ 60 ರೂಪಾಯಿ ಈ ರೀತಿ ಬರ್ತಾ ಇದೆ. ಅಂದರೆ ಏನಪ್ಪ ಯೂಟ್ಯೂಬ್ ಅನ್ನೋದು CPM ಜಾಸ್ತಿ ಮಾಡಿಬಿಟ್ಟಿದ್ರೆ ಯಾರ್ಸ್ ಕೂಡ ರನ್ ಮಾಡ್ತಾ ಇದ್ದಾರೆ, ಯಾರ್ಸ್ ಜಾಸ್ತಿ ರನ್ ಆಗ್ತಾ ಇದ್ದಾರೆ. ಆದ್ರೆ ಬಟ್ ಅದ್ರ ಜೊತೆ ಅರ್ನಿಂಗ್ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ. ಇದು ಯೂಟ್ಯೂಬ್ದವ್ರ ಬೆಂಕಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನೀವು ಕೂಡ ಏನು ಮಾಡಿ, ತುಂಬ ಸಿಂಪಲ್, ನಿಮ್ಮೊಂದು ಒಂದು ಮಂತ್ ಹಿಂದ್ಗಡೆ ಇದ್ದಂಥ ಒಂದು ವೀಡಿಯೋ ಈಗ ಪ್ರೆಸೆಂಟ್ ಇದ್ದಂಥ ವೀಡಿಯೋ ಚೆಕ್ ಮಾಡಿ, ಎರಡು ಡಿಫ್ರೆಂಟ್ ನೋಡಿ, ಅಂದರೆ ಎರಡು ಕಂಪೇರ್ ಮಾಡಿ ನೋಡಿ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್. ಈ ಒಂದು ಮಂತಿಂದ ಸಡನ್ ಈ ರೀತಿ ಮಾಡಿದರೆ ನೀವು ಕೂಡ ಚೆಕ್ ಮಾಡಿ, ನಿಮಗೂ ಕೂಡ ಆಗಿದೆ ಇರೋ ಚಿಕ್ಕದ ಕಮೆಂಟ್ಸಲ್ಲಿ ಕಮೆಂಟಿಗೆ ಕೂಡ ಹಾಕಬೇಕು. ನಾನು ಕೂಡ ನೋಡಬೇಕು, ತಿಳ್ಕೊಬೇಕು ನಿಮ್ಮ ಚಾನಲ್ ನೇಮ್ ಹಾಕಿ ಎಷ್ಟು ಅದಕ್ಕೆ ಒಂದು ಮಂತ್ ಹಿಂದ್ಗಡೆ ಈ ಮಂತ್ ಅಂದರೆ ಈ ಮಂತಿಂದ ಎಷ್ಟು ಕಂಪೇರ್ ಆಗಿದೆ ಅದನ್ನು ಕೂಡ ಹಾಕಿ ನಾನು ನೋಡ್ತೀನಿ ಎಷ್ಟಾಗಿದೆ. ಖುಷಿ ಪಡ್ತೇನೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗಿದೆ ಅಂತ ತುಂಬ ಇದಾಗುತ್ತಿದೆ, ತುಂಬ ಖುಷಿ ಆಯಿತು. ಮತ್ತು ಅದೇ ರೀತಿ ಕೂಡ ಶಾರ್ಟ್ಸ್ ಕೂಡ ಏನು ಮಾಡಿದೆ ಅಂದರೆ ಶಾರ್ಟ್ಸ್ ಕ್ರಿಯೇಟರ್ಸ್ ಕೂಡ ಅವ್ರಿಗೆ ಕೂಡ ಅವಾಗ ಮೊದಲು ಅಂದರೆ ಆ್ಯಕ್ಚುಲಿ ಮುಂಟು ಒಂದು 5-6 ವೀಡಿಯೋ ನೋಡಿದಾಗ ಒಂದು ಮಧ್ಯದಲ್ಲಿ ಒಂದು ಸ್ಕಿಪ್ ಒಂದು ಯಾಡ್ಸ್ ಆಗ್ತಾ ಇದ್ರು. ಅದ್ರ ಒಟ್ಟಿಗೆ ಏನಿಲ್ಲ, ಜಸ್ಟ್ ಒಂದು 2 ವೀಡಿಯೋಗೆ ಯಾಡ್ಸ್ ರನ್ ಮಾಡ್ತಾರೆ. ಈಗ ಸಡನ್ಗೆ ಯಾಡ್ಸ್ ಅಂದರೆ ಈಗ ಶಾರ್ಟ್ಸಲ್ಲಿ ಕೂಡ ಯಾಡ್ಸ್ ಜಾಸ್ತಿ ಪ್ಲೇ ಮಾಡ್ತಾಯಿದ್ರೆ ಜಾಸ್ತಿ ಆಗ್ತಾಯಿದ್ರೆ ನೀವು ನೋಡ್ಕೊಳ್ಬೋದು. ಶಾರ್ಟ್ಸಲ್ಲಿ ಕೂಡ ಈಗ ಇತ್ತೀಚೆಗೆ ಯಾಡ್ಸ್ ಜಾಸ್ತಿ ಆಗ್ತದೆ, ಮತ್ತು ಅದರಿಂದ ಯಾಡ್ಸ್ ರನ್ ಆಗೋದ್ರೆ ಜಾಸ್ತಿ ಕೂಡ ಶಾರ್ಟ್ಸಲ್ಲಿ ಕೂಡ ದುಡ್ಡು ಬರುತ್ತೆ. ಇದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಮಟ್ಟ ತುಂಬ ಖುಷಿ ಆಯಿತು. ಈ ರೀತಿ ಮಾಡೋದ್ರೆ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯಾರೆಲ್ಲ ಶಾರ್ಟ್ಸ್ ಮಾಡ್ತಾರೆ, ಶಾರ್ಟ್ಸ್ಗಿಂತ ಹೆಚ್ಚು ಜಾಸ್ತಿ ಫೋಕಸ್ ಮಾಡಿ, ಲಾಂಗ್ ವೀಡಿಯೋ ಮೇಲೆ ಫೋಕಸ್ ಮಾಡಿ. ಲಾಂಗ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ರೆ ಅವ್ರಿಗೆಲ್ಲ ಜಾಸ್ತಿ ಲಾಂಗ್ ಮಾಡಿ ಮಾಡಿ. ಶಾರ್ಟ್ಸ್ ಮಾಡಬೇಡ ಅಂತ ಏನಿಲ್ಲ, ಯಾವಾಗಾರ ಒಂದು ಟೈಮಿಂಗ್ ಇದ್ದಂಗೆ ಶಾರ್ಟ್ಸ್ ಮಾಡಿ, ಆದ್ರೆ ಬಟ್ ಲಾಂಗ್ ವೀಡಿಯೋ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಆಟೋಮೆಟಿಕ್ ನಿಮಗೆ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಯೂಟ್ಯೂಬ್ನಲ್ಲಿ ಈ ರೀತಿ ಆಗ್ತದೆ. ಯೂಟ್ಯೂಬ್ ಒಂದು ಬೆಂಕಿ ಮಾಡಿದರೆ ಒಳ್ಳೆಯದಾಗಲಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ, ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸೇ. ಅದರಲ್ಲಿ ನನಗೆ ಮಾತ್ರ ತುಂಬ ಖುಷಿ ಆಯಿತು.
ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಯೂಟ್ಯೂಬ್ ಮೇಲೆ ಲೈಫ್ ಡಿಪೆಂಡ್ ಮಾಡಿ ಇಟ್ಕೊಂಡಿದ್ದಾರೆ, ನನ್ನ ಜೀವನ ನಡೆದ ಯೂಟ್ಯೂಬ್ನಿಂದ ಅಂತ ತುಂಬ ಜನ ಇದ್ದಾರೆ, ನಂದು ಕೂಡ ಫ್ಯಾಮಿಲಿ ನಡೆದ ಯೂಟ್ಯೂಬ್ನಿಂದ. ಈ ರೀತಿ ಆದರೂ ಕೂಡ ನಮಗೂ ಕೂಡ ಒಂದು ಸ್ವಲ್ಪ ವ್ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಯಾವುದೇ ರೀತಿ ಸ್ಪಾನ್ಸರ್ ಅನ್ನೋದು ಮಾಡಲ್ಲ, ಆದರೆ ಈ ರೀತಿ ಒಂದು ಇದರಿಂದ ಕೂಡ ಒಂದು ಹೊಟ್ಟೆ ಪಾಠ ನಡೀತೆ ಮಿಡಲ್ ಕ್ಲಾಸ್ ಹುಡುಗರದು. ಇರಲಿ, ಬೆಂಕಿ ಖುಷಿ ಆಯಿತು, ಯೂಟ್ಯೂಬ್ದವ್ರು ಹೊಸ ನ್ಯೂ ಅಪ್ಡೇಟು, ಬೆಂಕಿ ಇದೇ ಒಂದು ಅಪ್ಡೇಟು, ಇದು ವೀಡಿಯೋ ಮಾಡಬಾರ್ದು ಆ್ಯಕ್ಚುಲಿ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಖುಷಿ ಆಯ್ತಲ್ಲ ಯೂಟ್ಯೂಬ್ನ ಇನ್ನು ಮುಂದೆ ದುಡ್ಡಿನ ಸುರಿಮಲೆ ಅಂತಾನೆ ಅವರು, ತುಂಬ ಖುಷಿ ಆಯಿತು, ತುಂಬ ಯೂಸ್ಫುಲ್ ಆಯಿತು. ಇದೇ ರೀತಿ ಕೂಡ ನೀವು ಕೂಡ ಇನ್ನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೂ ಕೂಡ ಬರುತ್ತೆ, ಆದರೆ ಬಟ್ ಪ್ರತಿದಿನ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಲ್ಲ ರೀತಿ ನೀವು ಅಪ್ಲೋಡ್ ಮಾಡಿ ನಿಮಗೂ ಕೂಡ ಬರುತ್ತೆ, ಏನು ಡಿಫ್ರೆಂಟ್ ಏನಲ್ಲ, ಎಲ್ಲರಿಗೂ ಬರುತ್ತೆ, ಆದರೆ ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಏನೂ ತುಂಬ ಸಿಂಪಲ್, ಏನೂ ಜಸ್ಟ್ ನನಗೆ ಈ ಒಂದು ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಎರಡು ಕಂಪೇರ್ ಮಾಡಿ ನೋಡಿದಾರಲ್ಲ ಯಾವ ರೀತಿ ಹೊಸ ನೀವು ಅಪ್ಡೇಟು ಬೆಂಕಿ ಅಲ್ಲ ಅಂತ. ಇನ್ನೊಂದು ಜಸ್ಟ್ ನನಗೆ ಈ ಒಂದು ಮುಗಿಸ್ತೇನೆ, ಈ ಒಂದು ಮುಗಿಸ್ ಮುಂಚೆ ಪ್ರತಿಯೊಬ್ಬರು ಈ ಒಂದು ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಸೆಲೆಕ್ಟ್ ಮಾಡಿ ಹೇಳ್ತೀವಿ. ಇವತ್ತು ಮುಸ್ಲಿಂ ಪ್ರಜಾಪತಿ ಟೆಕ್ ಇಲ್ಲ ಸ್ಪೆಂಡರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹೊಡೆದಲ್ಲಿ. ಎಲ್ಲರಿಗೂ ಬಾಯ್.